ಆಗಲೇ ಹೇಳಿದ ಹಾಗೆ ಮುಖ್ಯಮಂತ್ರಿಗಳು ಈಗಾಗಲೇ ದಿಲ್ಲಿಯಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳು ಅಲ್ಲೇ ಇದ್ದಾರೆ, ಇನ್ನೂ ಹಲವು ಸಚಿವರಿದ್ದಾರೆ, ಕೆ ಜೆ ಜಾರ್ಜ್, ಡಾಕ್ಟರ್ ಪರಮೇಶ್ವರ್, ಜಮೀರ್ ಅಹಮ್ಮದ್ ಖಾನ್, ಎಂ ಎಲ್ ಸಿ ಗೋವಿಂದರಾಜು, ಎಲ್ಲರೂ ದಿಲ್ಲಿಯಲ್ಲಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯ ಬೆಂಬಲವನ್ನು ಪಡೆದು ಹೈಕಮಾಂಡ್ ಭೇಟಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು. ಪ್ರಕರಣವನ್ನು ವಿವರಿಸ್ತಾರೆ ನಾಯಕರುಗಳಿಗೆ, ಏನ್ ಕೇಸು, ಏನೇನಾಗಿದೆ ಅನ್ನೋದನ್ನ ಹೇಳ್ತಾರೆ. ಹೈಕೋರ್ಟ್ನಲ್ಲಿ ಕೇಸ್ ಇದೆ, 29ನೇ ತಾರೀಕು ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಅಲ್ಲೇನಾದರೂ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ರಾಜ್ಯಪಾಲರು ಕೊಟ್ಟಿರುವ ಅನುಮತಿಗೆ ತಡೆ ಸಿಗದೆ ಹೋದರೆ ಏನು ಮಾಡಬೇಕು ಅವಾಗ? ಅದರ ಚರ್ಚೆಯಾಗುತ್ತೆ. ನಡೀಲಿ ತನಿಖೆ ಅಂತೇನಾದರೂ ಹೈಕೋರ್ಟ್ ಹೇಳಿಬಿಟ್ರೆ, ಅರ್ಥಾತ್ ರಾಜ್ಯಪಾಲರು ಕೊಟ್ಟಿರುವ ಅನುಮತಿ ಸರಿಯಾಗಿದೆ ಅಂತ ಹೈಕೋರ್ಟ್ ಹೇಳಿಬಿಟ್ರೆ, ನೈತಿಕತೆಯ ಪ್ರಶ್ನೆ ಬರುತ್ತೆ. ದೂರುದಾರರು ವಿಪಕ್ಷಗಳ ಕೇಳ್ತಾರೆ, ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ನಡೀತಾ ಇರುವಾಗ ಅವರು ಅಧಿಕಾರದಲ್ಲಿ ಮುಂದುವರೆದರೆ ತನಿಖೆಯ ಮೇಲೆ ಪರಿಣಾಮ ಬೀರಿದಂತಲ್ವಾ, ಪ್ರಭಾವ ಬೀರಿದಂತಲ್ವಾ ಅಂತ ಕೇಳ್ತಾರೆ. ಬಿಜೆಪಿ ಜೆಡಿಎಸ್ ಕೈಗೆ ಒಂದು ಅಸ್ತ್ರ ಸಿಕ್ಕಂಗಾಗತ್ತೆ. ಇದೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗತ್ತೆ. ಸಿದ್ದರಾಮಯ್ಯನವರು ಅನ್ಡೌಟೆಡ್ಲಿ ಒಬ್ಬ ಮಾಸ್ ಲೀಡರ್, ಅವರ ಹಿಂದೆ ದೊಡ್ಡದೊಂದು ವೋಟ್ ಬ್ಯಾಂಕ್ ಇದೆ. ಈಗ ಅವರ ಮೇಲೆ ಮೂಡ ಹಗರಣದ ಆರೋಪ ಬಂದಿದೆ. ಆಗಿದ್ದಾಗ್ಲಿ ಅನ್ಕೊಂಡು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಳ್ಬೇಕಾ? ಮುಂದೇನಾಗುತ್ತೋ ನೋಡೋಣ, ಕಾದು ನೋಡೋಣ ಅನ್ಬೇಕಾ? ಅಥವಾ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾ? ಎಲ್ಲ ಚರ್ಚೆ ಆಗುತ್ತಿವ. ಸಭೆ ಆರಂಭಗೊಂಡಿರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ಸಭೆ ಶುರುವಾಗಿದೆ ಈಗಾಗಲೇ. ಸಭೆಯ ಫೋಟೋಗಳು, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರಿದ್ದಾರೆ. ಸಭೆಯ ಫೋಟೋಗಳನ್ನ ನೋಡ್ತಾ ಇದ್ದೀರಿ. ಸಭೆಯ ಒಳಗೆ ಏನಾಯ್ತು ಅನ್ನೋ ಸುದ್ದಿ ಹೊರಗೆ ತೆಗೆಯೋದು ಕಷ್ಟ ಇದನ್ನು ಈ ಜನ ಇದ್ದಾಗ. ನಮಗೆ ಸುದ್ದಿ ಬರಬೇಕು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ ಕೆ ಶಿವಕುಮಾರು ಅಥವಾ ಸಿದ್ದರಾಮಯ್ಯನವರು ಬಂದು ಹೊರಗೆ ಬಂದು ತಮ್ಮ ಆಪ್ತರಿಗೆ ಹೇಳಬೇಕು ಹಿಂಗಿಂಗಾಯ್ತು ಅಂತ, ಅಂದ್ರಷ್ಟೇ ಹೊರಗೆ ಬರುತ್ತೆ ಸುದ್ದಿ. ಬಹಳ ಕ್ರೂಷಿಯಲ್ ಸಭೆ. ಮೂಡ ಹಗರಣದ ಎಲ್ಲ ಆಂಗಲ್ಗಳ ಚರ್ಚೆ ಆಗ್ತವೆ ಇದರಲ್ಲಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.